ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಪೂರ್ವ. ಮಹಾನಗರ ಪಾಲಿಕೆ ಚುನಾವಣೆ ಇದೇ 28ಕ್ಕೆ ನಿಗದಿಯಾಗಿರುವ ಹಿನ್ನೆಲೆ ಎಸ್ಟಿಪಿಐ 8 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿದೆ. ವಿಜಯಪುರ ನಗರದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಎಸ್ಟಿಪಿಐನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಆಫ್ಸರ್ ಕೋಡ್ಲಿಪೇಟೆ ಮಾತನಾಡಿ, ಮಹಾನಗರ ಪಾಲಿಕೆ ಚುನಾವಣೆ ಇದೇ ತಿಂಗಳು 28ಕ್ಕೆ ನಿಗದಿ ಆಗಿದ್ದು, ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ 8 ವಾರ್ಡ್ಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿದೆ. ಈಗಾಗಲೇ ಕೆಲವು ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿಯನ್ನು ರಾಜ್ಯ ಸಮಿತಿಗೆ ಸಲ್ಲಿಸಲಾಗಿದೆ. ಇನ್ನುಳಿದ ಅಭ್ಯರ್ಥಿಗಳನ್ನು ಮುಂದಿನ 2-3 ದಿನಗಳಲ್ಲಿ ಅಂತಿಮಗೊಳಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ರಾಜ್ಯ ಮುಖಂಡ ಯಮನಪ್ಪ ಗುಣದಾಳ್, ವಿಜಯಪುರ ಜಿಲ್ಲಾಧ್ಯಕ್ಷ ಅತಾವುಲ್ಲಾ ದ್ರಾಕ್ಷಿ, ಜಿಲ್ಲಾ ಉಪಾಧ್ಯಕ್ಷರಾದ ನಿಸಾರ್ ಅಹಮದ್ ಮಣಿಹಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಸಾಕ್ ಸೈಯದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. उसके ताल्लुक से एसडीपीआई पार्टी भी जो है इस कॉर्पोरेटर इलेक्शन के मैदान में जो है अपनी ताकत लगाने वाली है और पार्टी तक के इलेक्शन को कंटेस्ट करने जा रहे हैं, जिसके तहत हमारे स्टेट से लीडरान भी आके हैं, जिनमें जो है अफसर कोडलीपेटे हमारे स्टेट जनरल सेक्रेटरी और अकरम हसन साहब जो नेशनल मीडिया कमेटी के मेम्बर हैं, मैं इनका तहे दिल से इस्तकबाल करता हूँ. और साथ ही साथ हमारे यमुनाप्पा गुनाड़ की जो SWC मेंबर है, स्टेट वर्किंग कमेटी मेंबर है, उनका भी मैं तहे दिल से शुक्रिया अदा करता हूँ, इस्तकबाल करता हूँ. और हमारे जनरल सेक्रेटरी SDPI के डिस्ट्रिक्ट जनरल सेक्रेटरी इसहाक सैयद, उनका भी मैं जो है तहे दिल से इस्तकबाल करता हूँ. और मैं अताउल्ला दराक्षी बीजापुर से डिस्ट्रिक्ट प्रेसिडेंट, और साथ ही साथ हमारे वाइस प्रेसिडेंट निसार अहमद मनियार, उनका भी मैं तहे दिल से इस्तकबाल करता हूँ. आगे भी जो और साथ परशुराम मैत्री जिला मतक्षेत्र से समन्वित प्रेसिडेंट है, और इनका भी मैं तो SDPI पक्ष देश 23 राज्य कड़े 13 वर्षदा सक्रिय जनपर होराट चुनावा राजकीय सक्रियवान देश 12 राज्य उत्तर प्रदेश देश हिड़ू तमिलनाडु तनक 12 ಹೆಚ್ಚು ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ. 1,000 ಹೆಚ್ಚು ಮಂದಿ ಗೆದ್ದಿದ್ದೇವೆ. ಜಿಲ್ಲಾ ಪಂಚಾಯತ್, ಕಾರ್ಪೊರೇಷನ್, ಮುನ್ಸಿಪಾಲಿಟಿ, ಗ್ರಾಮ ಪಂಚಾಯತ್, ಕರ್ನಾಟಕದಲ್ಲಿ 300 ಹೆಚ್ಚು ವಾರ್ಡ್ಗಳಲ್ಲಿ ನಾವು ಗೆದ್ದಿದ್ದೇವೆ. ಅದರಲ್ಲಿ BBMP ಉಂಟು, ಕಾರ್ಪೊರೇಷನ್ ಇದೆ, ಮುನ್ಸಿಪಾಲಿಟಿ ಇದೆ, ಗ್ರಾಮ ಪಂಚಾಯತ್ ಇದೆ, ಮತ್ತು 20 ಹೆಚ್ಚು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಬೇರೆ ಪಕ್ಷದೊಂದಿಗೆ ಮೈತ್ರಿಯಲ್ಲಿ ಸರ್ಕಾರ ಅಧಿಕಾರ ನಡೆಸ್ತಾ ಇದ್ದೇವೆ. ಕೆಲವು ಕಡೆ ಸ್ವತಂತ್ರವಾಗಿ ಸಂಪೂರ್ಣ ಬಹುಮತದಲ್ಲಿ ಅಧಿಕಾರ ನಡೆಸ್ತಾ ಇದ್ದೇವೆ. ದೇಶದ ಜನರಿಗೆ ಭಯಮುಕ್ತ ವಾತಾವರಣ ಬರಬೇಕು ಮತ್ತು ಹಸಿವಿಮುಕ್ತ ವಾತಾವರಣ ಇರಬೇಕು, ಮತ್ತು ದೇಶದ ಸಂಪತ್ತು, ರಾಜಕೀಯ ಅಧಿಕಾರ, ಉದ್ಯೋಗಾವಕಾಶ, ಭೂಮಿ ಹಕ್ಕು ಎಲ್ಲದರಲ್ಲಿ ಎಲ್ಲ ಜಾತಿ ಧರ್ಮ ಭಾಷೆ ಎಲ್ರಿಗೂ ಸಮಾನ ಅವಕಾಶ ಇರಬೇಕು. ಒಟ್ಟಾರೆ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿ ಶುದ್ಧೀಕರಣ ನಡೆಯಬೇಕು ಮತ್ತು ಭ್ರಷ್ಟಾಚಾರ ಮುಕ್ತ ಒಂದು ಉತ್ತಮ ವ್ಯವಸ್ಥೆ ನಡೆಯಬೇಕೆಂಬ ಉದ್ದೇಶದಿಂದ ನಾವು ಪಕ್ಷ ಕಟ್ಟಿದ್ದೇವೆ. ಜನರು ತಂಡೋಪತಂಡವಾಗಿ ಹಿಂದೂಗಳು, ಮುಸಲ್ಮಾನರು, ಮಹಿಳೆಯರು, ಕ್ರೈಸ್ತರು, ಎಲ್ಲ ಜಾತಿ ಬಾಂಧವರು ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಾಗಿದ್ದಾರೆ, ನಾಯಕತ್ವದಲ್ಲಿ ಇದ್ದಾರೆ ಮತ್ತು ಚುನಾವಣೆಯಲ್ಲಿ ಗೆದ್ದವರಿದ್ದಾರೆ. ಮುಂದಿನ ವಿಷಯ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಫ್ಸರ್ ಕೋಡ್ಲಿಪೇಟೆ ಹೋಗ್ತಿದ್ದಾರೆ. ಎಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ಸಂಜೆಯ ಶುಭ ಕಾಮನೆಗಳು. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅಂತ ಹೇಳಿದ್ರೆ ನಮ್ಮ ರಾಜ್ಯ, ದೇಶ, ಅದೇ ರೀತಿ ನಮ್ಮ ಊರಿನ ಅಭಿವೃದ್ಧಿಗೆ ಅದು ದಾರಿದೀಪವಾಗಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ವಿಜಯಪುರ ಏನು ಕಾರ್ಪೊರೇಷನ್ ಎಲೆಕ್ಷನ್ 3.5 ವರ್ಷದಿಂದ ಜನಪ್ರತಿನಿಧಿಗಳಿಲ್ಲದೆ ಬಹಳ ಸಂಕಷ್ಟವನ್ನು ಎದುರಿಸುತ್ತಿರುವಂಥ ಸಂದರ್ಭದಲ್ಲಿ ಇದೇ 28ನೇ ತಾರೀಕು ಕಾರ್ಪೊರೇಷನ್ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಹಾಗಾಗಿ ಈ 3.5 ವರ್ಷದ ಅವಧಿಯಲ್ಲಿ ಆಗಿರುವಂತಹ ಎಲ್ಲ ಅವ್ಯವಸ್ಥೆಗಳು, ಕುಂಠಿತಗೊಂಡಿರುವಂತಹ ಅಭಿವೃದ್ಧಿಗಳು ಮತ್ತು ಜನರ ಆಶಯಗಳಿಗೆ ಮತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತಹ ಜನಪ್ರತಿನಿಧಿಗಳು ಇಲ್ಲದಂತಹ ಆ ವ್ಯಾಕ್ಯೂಮ್ ಅನ್ನು ಫಿಲ್ ಮಾಡುವಂತಹ ಸದಾವಕಾಶ ವಿಜಯನಗರ ನಿಮ್ಮ ಜಿಲ್ಲೆಯ ಈ ನಗರದ ನಾಗರಿಕ ಬಂಧುಗಳ ಮೇಲೆ ಬಂದಿದೆ. ಹಾಗಾಗಿ 28ನೇ ತಾರೀಕು ನಡೆಯಲಿರುವಂತಹ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವಂತಹ ಚುನಾವಣೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಜಾಗೃತಿಯಿಂದ ನೀವು ಮತದಾನವನ್ನು ಮಾಡಬೇಕು ಎಂಬ ಪ್ರಪ್ರಥಮವಾದ ಒಂದು ಅಪೀಲೊಂದಿಗೆ ನಾವು ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷದ ವತಿಯಿಂದ
8 क्षेत्र अभ्यर्थिगळन्न कणक्किळिसलिक्के तीर्मान माडिदेवे ईगागले अदर चर्चेगळु नडेयुत्ता इदे नम्मदोंदु केडर बेस पक्षवागिरोदरिंद वार्ड मट्टदिंद नावु चुनावणेयल्लि यार अभ्यर्थिगळागबेकु एंबुदन्न चर्चे माड्कोंडु जिल्ला समितियल्लि चर्चे माडि राज्य समितिगे प्रस्तावने कळिसुत्तेवे ईगागले राज्य समितिगे प्रस्तावने कळिसलागिदे इन्नोंदु 2-3 दिनगळल्लि याव वार्डल्लि याव अभ्यर्थि एंबुदन्नु कूड नावु अफिशियल आगि आ पत्रिका गोष्ठी मुखांतर अथवा पत्रिका हेळिके मुखांतर नावु रिलीज माड्लिक्किद्देवे ವಿಶೇಷವಾಗಿ ಎಸ್ಡಿಪಿಗೆ ಯಾಕೆ ನೀವು ಮತ ನೀಡಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಳೆದ ಏನು 3.5-4 ವರ್ಷದ ಹಿಂದೆ ಬಿಜೆಪಿ ಅಧಿಕಾರಕ್ಕೆ ಬಂದಂತ ಮಾರ್ಗ ಯಾವುದು ಅಂತ ಹೇಳಿ ನಿಮಗೆ ಎಲ್ಲರಿಗೂ ಗೊತ್ತಿದೆ ಬಾಂಬೆಯ ರೆಸಾರ್ಟ್ ನಲ್ಲಿ ಕೋಟ್ಯಾಂತರ ರೂಪಾಯಿಯ ಕುದುರೆ ವ್ಯಾಪಾರವನ್ನ ಮಾಡ್ಕೊಂಡು ವಾಮ ಮಾರ್ಗದ ಮುಖಾಂತರ ಇವರು ಚುನಾವಣೆಗೆ ಬಂದ್ರು ಅಧಿಕಾರಕ್ಕೆ ಬಂದ್ರು ಅಧಿಕಾರಕ್ಕೆ ಬಂದ 8 ದಿನದ ಒಳಗಡೆ ಅಂದಿನ ಮುಖ್ಯಮಂತ್ರಿ ಆಗಿದಂತ ಬಿಎಸ್ ಯಡಿಯೂರಪ್ಪನವರ ಮಗ ವಿಜಯೇಂದ್ರರವರು ಭದ್ರಾ ಮೇಲ್ದಂಡೆ ಯೋಜನೆ 200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಲ್ಲಿ 10% ಕಮಿಷನ್ ಡಿಮ್ಯಾಂಡ್ ಮಾಡಿದ್ರು ಅಲ್ಲಿಂದ ಅದು ಮುಂದುವರಿತಾ ವರಿತಾ ಎಲ್ಲಿವರೆಗೆ ಬೆಂದು ತಲುಪಿದೆ ಅಂತ ಹೇಳಿದ್ರೆ 40% ಇತ್ತು ನಂತರ ಬಿಬಿಎಂಪಿ ಯ ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನು ಮಾಡಲಿಕ್ಕೆ 50%ಕ್ಕೆ ಅದು ಏರಿಕೆ ಆಯಿತು ಅಂದ್ರೆ ವಾಮ ಮಾರ್ಗದಿಂದ ಅಧಿಕಾರಕ್ಕೆ ಬಂದ ಬಿಜೆಪಿ ಯ ಡೆವಲಪ್ಮೆಂಟ್ ಏನಪ್ಪ ಅಂತ ನೋಡಿದ್ರೆ ಭ್ರಷ್ಟಾಚಾರದಲ್ಲಿ ಪ್ರಮೋಷನ್ 10%-40%-50%ಕ್ಕೆ ಏರಿಕೆಯಾಗಿದ್ದನ್ನ ಹೊರತುಪಡಿಸಿದ್ರೆ ರಾಜ್ಯದ ಯಾವುದೇ ಜಲವಂತ ಸಮಸ್ಯೆಗಳ ಬಗ್ಗೆ ನಾಡು ನುಡಿ ನೆಲ ಜಲ ಗಡಿಯ ವಿಚಾರದಲ್ಲಿ ಈ ಪಕ್ಷದ ಯಾವುದೇ ಒಂದು ಪಾತ್ರ ಕೂಡ ಇಲ್ಲ ಎಂಬುದು ಜಗಜಾಹಿರಾಗಿದೆ ನಿನ್ನೆ ಮೊನ್ನೆ ನಡೆದಂತ ಘಟನೆಯೂ ಕೂಡ ನಿಮ್ಮ ಮುಂದೆ ಪ್ರಸ್ತಾಪ ಮಾಡುತ್ತೇನೆ ಎಸ್ಎಸ್ಸಿ ಎಕ್ಸಾಮಿನೇಷನ್ ಗೆ 2000 ಪೋಸ್ಟ್ ಗೆ ಕಾಲ್ಫರ್ ಆಗಿದೆ 2000 ಪೋಸ್ಟ್ ಗಳಿಗೆ ಕಾಲ್ಫರ್ ಆಗಿದೆ ಒಕ್ಕೂಟ ಸರ್ಕಾರ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದೆ ಈಗಾಗಲೇ ಕರ್ನಾಟಕದ ನೆಲದಲ್ಲಿ ಬಂದಿರುವಂತಹ ಉತ್ತರ ಭಾರತೀಯರ ಹಾವಳಿ ಯಾವುದೇ ಬ್ಯಾಂಕಿಗೆ ಹೋಗಿ ರೈಲ್ವೆ ಸ್ಟೇಷನ್ ಗೆ ಹೋಗಿ ಪೋಸ್ಟ್ ಆಫೀಸ್ ಗೆ ಹೋಗಿ ಕನ್ನಡ ಅವರಿಗೆ ಬರೋದಿಲ್ಲ ಹಿಂದಿ ಹೇರಿಕೆಯನ್ನ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಎಸ್ಎಸ್ಸಿ ಎಕ್ಸಾಮಿನೇಷನ್ ಅಲ್ಲಿ ಕನ್ನಡಕ್ಕೆ ಆದ್ಯತೆ ಇಲ್ಲದ ಕಾರಣದಿಂದ ಇವತ್ತು ಹಿಂದಿಯ ಗುಲಾಮರಾಗಿ ನಾವು ಬದುಕುವಂತ ಪರಿಸ್ಥಿತಿ ಬಂದೊದಗಿದೆ ಇಲ್ಲಿ ಕರ್ನಾಟಕದಲ್ಲಿ ಇರುವಂತ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಯಾವುದೇ ಒಂದು ಪ್ರಾತಿನಿಧ್ಯ ಇಲ್ಲದ ಕಾರಣ ಇಂತಹ ಅವ್ಯವಸ್ಥೆಗಳಿದೆ ಇದನ್ನ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡಾಖಂಡಿತವಾಗಿ ಖಂಡಿಸುತ್ತದೆ ತಕ್ಷಣ ರಾಜ್ಯ ಸರ್ಕಾರಕ್ಕೆ ಕನಿಷ್ಠ ಕಿಂಚಿತ್ತು ಕಾಳಜಿ ಕರ್ನಾಟಕದ ಮೇಲೆ ಇದ್ದರೆ ಕನ್ನಡಿಗರ ಮೇಲಿದ್ರೆ ಈ ಎಸ್ಎಸ್ಸಿ ಎಕ್ಸಾಮಿನೇಷನ್ ಅನ್ನು ವಿಥೆಂಡ್ ಮಾಡಬೇಕು ಮತ್ತು ಕನ್ನಡದಲ್ಲಿ ಎಕ್ಸಾಮ್ ಬರೆಯಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹಿಸುತ್ತೇವೆ 4 ವರ್ಷ ಆಯಿತು ಎಲೆಕ್ಷನ್ ಇಲ್ಲದೆ ಜನಪ್ರತಿನಿಧಿಗಳು ಇಲ್ಲದಂತಹ ಬಿಬಿಎಂಪಿ ಅನ್ನು ಹೇಗೆ ನೀವು ಅಸಂಪ್ಷನ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಒಂದು ಮಳೆ ಬಂತು ಬೆಂಗಳೂರಿನಲ್ಲಿ ಅರ್ಧ ಬೆಂಗಳೂರು ಮುಳುಗೋಯಿತು ಐಟಿಬಿಟಿ ಕಂಪನಿಗಳು ಬೇರೆ ರಾಜ್ಯದ ಕಡೆ ಮಕ ಮಾಡ್ತೀವಿ ಅಂತ ಹೇಳಿ ಐಟಿಬಿಟಿ ಕಂಪನಿಯ ಅಧ್ಯಕ್ಷರು ಲೆಟರ್ ಬರೀತಾರೆ ಟ್ವೀಟ್ ಮಾಡ್ತಾರೆ ಮುಖ್ಯಮಂತ್ರಿಯವರು ಹೇಳ್ತಾರೆ ಐಟಿಬಿಟಿ ಸಚಿವರು ಹೇಳ್ತಾರೆ ಅಲ್ಲಿ ನಾವು ಎಲ್ಲಾ ಫೆಸಿಲಿಟೀಸ್ ಅನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಬೆಂಗಳೂರಿನಲ್ಲಿ ಏನು ಅತಿವೃಷ್ಟಿಯಿಂದಾಗಿ ಆದಂತಹ ಅನಾಹುತದಲ್ಲಿ ಬಿಬಿಎಂಪಿ ಯ ವ್ಯಾಪ್ತಿಯಲ್ಲಿರುವಂತಹ ಜನಪ್ರತಿನಿಧಿಗಳು ಅಥವಾ ಬಿಬಿಎಂಪಿ ಯ ಕಮಿಷನರ್ 20 ಜನ ಐಎಎಸ್ ಅಧಿಕಾರಿಗಳಿದ್ದಾರೆ 200 ಜನ ಅಲ್ಲಿ ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ ನಿಮಗೆ ಆ ಬೆಂಗಳೂರಿಗಳ ಟ್ಯಾಕ್ಸ್ ಮಾತ್ರ ಬೇಕು ಐಟಿಬಿಟಿ ಕಂಪನಿಗಳ ಟ್ಯಾಕ್ಸ್ ಮಾತ್ರ ಬೇಕು ಅವರಿಗೆ ಫೆಸಿಲಿಟೀಸ್ ಅನ್ನು ನೀವು ಕೊಡೋದಿಲ್ಲ ಅಂತ ಹೇಳಿದ್ರೆ ರಾಜ್ಯದ ಆರ್ಥಿಕತೆ ಎಲ್ಲಿಗೆ ಹೋಗಿ ತಲುಪಬಹುದು ಇದರ ಬಗ್ಗೆ ನಿಮಗೆ ಕಿಂಚಿತ್ತು ಕಾಳಜಿ ಇಲ್ವಾ ಯಾರು ಇದರ ಬಗ್ಗೆ ಪ್ರಶ್ನೆ ಮಾಡಬೇಕು ಇದು ಕೇವಲ ಬೆಂಗಳೂರು ಮಾತ್ರ ಅಲ್ಲ ವಿಜಯನಗರದಲ್ಲಿ ನಾನೀಗ ಬಂದೆ ಈ ಪ್ರೆಸ್ ಕಾನ್ಫರೆನ್ಸ್ ಗೆ ಬರಬೇಕಾದ್ರೆ ಮುಖ್ಯ ರಸ್ತೆಗಳ ಅವಸ್ಥೆ ನೋಡಿದ್ರೆ ಚರಂಡಿಗಳು ಅಲ್ಲಿ ಇದಾಗಿದೆ ರೋಡ್ ನಲ್ಲಿ ಇಲ್ಲಿ ಎಷ್ಟು ಟೂರಿಸ್ಟ್ ಗಳು ಬರ್ತಾರೆ ದಿನಕ್ಕೆ ಎಲ್ಲ ಅಂತಾರಾಷ್ಟ್ರದಿಂದ ರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದಿಂದ ಟೂರಿಸ್ಟ್ಗಳು ಬರ್ತಾರೆ ಅವರು ಬಂದು ಏನು ಅಂತಕೊಳ್ಳಬೇಕು ನಮ್ಮ ರಾಜ್ಯದ ಬಗ್ಗೆ ದಯವಿಟ್ಟು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಂತಹ ಭ್ರಷ್ಟ ವ್ಯವಸ್ಥೆಯನ್ನು ಶುಭ್ರಗೊಳಿಸುವಂತಹ ನಿಟ್ಟಿನಲ್ಲಿ ನಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ ಈಗಾಗಲೇ ನಮ್ಮ ಅಕ್ರಮ ಸನವರು ಹೇಳಿದ ಹಾಗೆ 300 ಜನ ಜನಪ್ರತಿನಿಧಿಗಳು ನಾವೇನು ಕರ್ನಾಟಕದಲ್ಲಿ ಹೊಂದಿದ್ದೇವೆ ದ ಬೆಸ್ಟ್ ಗವರ್ನೆನ್ಸ್ ಅವಾರ್ಡ್ ಯಾವುದಾದ್ರೂ ಪಂಚಾಯತಿಗೆ ಸಿಕ್ಕಿದ್ರೆ ಅದು ಎಸ್ಡಿಪಿಐ ಯ ಕಾರ್ಯಕರ್ತ ಸಜೀಪನನು ಗ್ರಾಮ ಪಂಚಾಯತಿಯಲ್ಲಿರುವಂತಹ ನಾಸೀರ್ ಸಜೀಪ ಅಧ್ಯಕ್ಷರಾಗಿದ್ದಾರೆ ಬೆಸ್ಟ್ ಗವರ್ನೆನ್ಸ್ ಅವಾರ್ಡ್ ನನಗೆ ಸಿಕ್ಕಿದೆ ಯಾಕೆ ಸಿಕ್ತು ಅಂತ ಹೇಳಿದ್ರೆ ಒಂದೇ ಒಂದು ರೂಪ ಭ್ರಷ್ಟಾಚಾರ ನಾವು ಮಾಡಲಿಲ್ಲ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ ವಿಧಾನಸೌಧದಲ್ಲಿ ಕೆತ್ತಿದ್ರೆ ಸಾಕಾಗುವುದಿಲ್ಲ ಅದನ್ನ ಜನಪ್ರತಿನಿಧಿಯಾದವನು
ಜನ ಜನರಿಗೆ ಅವರ ಏನು ಹಕ್ಕುಗಳನ್ನು ತಲುಪಿಸುವಂತ ನಿಟ್ಟಿನಲ್ಲಿ ಮೀಡಿಯೇಟರ್ ಆಗಿ ಕೆಲಸ ಮಾಡಿದಾಗ ಮಾತ್ರ ಆ ಭಗವಂತ ಅವನಿಂದ ಸಂತುಷ್ಟನಾಗ್ತಾನೆ ಆಗ ಅದು ಸರ್ಕಾರದ ಕೆಲಸ ದೇವರ ಕೆಲಸ ಆಗ್ತದೆ ಇಂತಹ ಸಾವಿರಾರು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ ಹಾಗಾಗಿ ಮುಂಬರುವಂತಹ ಕಾರ್ಪೊರೇಷನ್ ಚುನಾವಣೆಯಲ್ಲಿ ನೀವು ನಮಗೆ ಅನ್ನದಾನ ರಕ್ತದಾನ ಕನ್ಯಾದಾನದಂತಹ ಶ್ರೇಷ್ಠವಾದ ದಾನಗಳ ಸಾಲಿನಲ್ಲಿ ಸೇರುವಂತ ಮತದಾನವನ್ನ ನಿಮ್ಮ ವಾರ್ಡಿನ ಡೆವಲಪ್ಮೆಂಟ್ ಬಗ್ಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವಂತ ರಾಜಕಾರಣಿಗಳನ್ನು ನೀವು ಚೂಸ್ ಮಾಡಿ ವೋಟ್ ಕೊಟ್ಟಿದ್ದಿರಾದಲ್ಲಿ ಆ ಬದಲಾವಣೆಯನ್ನು ಬಿಜಾಪುರದಲ್ಲಿ ನಾವು ತರಲಿಕ್ಕೆ ಖಂಡಿತವಾಗಿಯೂ ಕಟಿಬದ್ಧರಾಗಿರ್ತೇವೆ ನಿಮ್ಮ ಮತದಾನದ ಋಣವನ್ನು ನಾವು ತೀರಿಸಲಿಕ್ಕೆ ಕಟಿಬದ್ಧರಾಗಿರ್ತೇವೆ ಅಂತ ಒಂದು ಆಶ್ವಾಸನೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ ಈ ದೇಶದಲ್ಲಿರುವಂತ ವ್ಯವಸ್ಥೆಗಳು ಬದಲಾಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನದ ಆಶಯವಾದ ಸಮಸಮಾಜ ನಿರ್ಮಾಣ ಜಾತಿ ಜಾತಿಗಳ ಮಧ್ಯೆ ವೈರತ್ವವನ್ನು ಹುಟ್ಟುಹಾಕಿ ಕೋಮು ವಿದ್ವೇಷಗಳನ್ನು ಹುಟ್ಟುಹಾಕಿ ಸಮಾಜವನ್ನು ಒಡೆಯುವಂತಹ ಶಕ್ತಿಗಳ ವಿರುದ್ಧ ಸಮಸಮಾಜ ನಿರ್ಮಾಣದ ಕನಸನ್ನ ಜಾತ್ಯಾತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಒಂದು ಪರ್ಯಾಯ ರಾಜಕೀಯದ ಅವಶ್ಯಕತೆ ಇದೆ ಆ ರಾಜಕೀಯದ ಅವಶ್ಯಕತೆಯಾಗಿ ಈ ಎಸ್ಡಿಪಿ ಪಕ್ಷವನ್ನು ನಾವು ಜನತೆಯ ಮುಂದೆ ಹೇಳ್ತಾ ಇದ್ದೇವೆ ಜನರಲ್ಲಿ ನಾವು ಕೇಳಿಕೊಳ್ಳುವಂಥದ್ದು ಈ ಬಾರಿಯ ಚುನಾವಣೆಯನ್ನ ಬಹಳ ಗಂಭೀರವಾಗಿ ನೀವು ತಗೊಳ್ಳಿ ಈ ಬಾರಿಯ ಚುನಾವಣೆಯಲ್ಲಿ ಕನಿಷ್ಠ ಜನಪರವಾಗಿ ಯೋಚನೆ ಮಾಡುವಂತ 10-15 ಅಭ್ಯರ್ಥಿಯನ್ನಾದರೂ ನೀವು ಕಾರ್ಪೊರೇಷನ್ಗೆ ಕಳಿಸಿದ್ರೆ ಅಲ್ಲಿ ನಿಮ್ಮ ಇಶ್ಯೂಗಳ ಬಗ್ಗೆ ಧ್ವನಿಯೆತ್ತಲಿಕ್ಕೆ ನಾವು ಕಟಿಬದ್ಧರಾಗಿರ್ತೇವೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ಮತದಾರರಿಗೂ ನಾವು ವಿನಂತಿಸುವಂತದ್ದು ನಿಮ್ಮ ಮತಗಳನ್ನು ಮಾರ್ಕೊಳ್ಬೇಡಿ ನಿಮ್ಮ ಮತಕ್ಕೆ ಕೋಟ್ಯಾನು ಕೋಟಿ ರೂಪಾಯಿ ಮೌಲ್ಯ ಇದೆ 5,000, 2,000, 500 ರೂಪಾಯಿಗೆ ಮಾರ್ಕೊಳ್ಳುವಂತ ಮತ ಅಲ್ಲ ನಿಮ್ಮ ಮತದ ಮೌಲ್ಯವನ್ನು ನೀವು ಅರಿಯಿರಿ ನಿಮ್ಮ ವಾರ್ಡು ನಿಮ್ಮ ನಗರದ ಡೆವಲಪ್ಮೆಂಟ್ ಬೇಕಾ ನಿಸ್ವಾರ್ಥ ನಿಷ್ಪಕ್ಷಪಾತವಾಗಿ ಸ್ವಜನ ಪಕ್ಷಪಾತವಿಲ್ಲದೆ ಆಡಳಿತ ಮಾಡುವಂತ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ 3 ಕ್ಷೇತ್ರಗಳಲ್ಲಿ ಎಸ್ಡಿಪಿ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಲಿದ್ದೇವೆ ಮುಂದಿನ ವಿಧಾನಸಭೆಯಲ್ಲಿ ನಮಗೆ ಭರವಸೆ ಇದೆ ರಾಜ್ಯದ ಮುಂದಿನ ವಿಧಾನಸಭೆಯಲ್ಲಿ ಎಸ್ಡಿಪಿಗೆ ಜನಪ್ರತಿನಿಧಿಗಳು ಗೆದ್ದು ಹೋಗ್ತಾರೆ ಅಲ್ಲಿ ಪಾಲಿಸಿ ಮೇಕಿಂಗ್ ಬಾಡಿಯಲ್ಲೂ ಕೂಡ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಜಲುವಂತ ಸಮಸ್ಯೆಗಳಿಗಾಗಿ ಎಸ್ಡಿಪಿ ಪಕ್ಷ ಖಂಡಿತ ಧ್ವನಿಯಾಗುತ್ತೆ ಎಂಬಂತಹ ಆಶ್ವಾಸನೆಯನ್ನು ನೀಡ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಂತಹ ಎಲ್ಲ ಪತ್ರಕರ್ತ ಮಿತ್ರರಲ್ಲೂ ನಾನು ವಿನಂತಿಸಿಕೊಳ್ಳುವಂಥದ್ದು ನೀವು ಸಂವಿಧಾನದ 4ನೇ ಅಂಗ ನೀವು ಸಮಾಜದ ಅಂಕುಡೊಂಕುಗಳನ್ನ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ತೋರಿಸುವ ಮುಖಾಂತರ ಜನರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಈ ಮಹತ್ ಕಾರ್ಯದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ ಮಹಾನಗರ ಪಾಲಿಕೆ ಚುನಾವಣೆಯ ಪ್ರಯುಕ್ತವಾಗಿ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರು ಹಾಗೂ ಭಾಗವಹಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ ಧನ್ಯವಾದಗಳು ಹೇಳಿ ತಾಲೂಕು ರಿಪೋರ್ಟರ್ ಬೇಕಾಗಿದ್ದಾರೆ ಸ್ಕ್ರಿಪ್ಟ್ ಮತ್ತು ಚಿತ್ರೀಕರಣ ಮಾಹಿತಿ ಇರುವವರು ನೇರವಾಗಿ A1 ನ್ಯೂಸ್ ಬಿಜಾಪುರ್ ಮುಖ್ಯ ಕಚೇರಿಗೆ ಭೇಟಿ ನೀಡಿ ವಿಳಾಸ A1 ನ್ಯೂಸ್ ಬಿಜಾಪುರ್ ಹತ್ತಿವಾಲೆ ಕಾಂಪ್ಲೆಕ್ಸ್ ನಿಯರ್ ಕಾಂಗ್ರೆಸ್ ಆಫೀಸ್ ರಾಮನಗರ್ ಡೌನ್ ರೋಡ್ ವಿಜಯಪುರ್ ಕಾಂಟ್ಯಾಕ್ಟ್ ಜಮೀರ್ ಪಠಾಣ್ 9902872600 ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ A1 ನ್ಯೂಸ್ ದ ಫೇಸ್ ಆಫ್ ಟ್ರಸ್ಟ್